ಹಿಂದೆ ಮಾಡಿದ ತಪ್ಪನ್ನು ಮತ್ತೊಮ್ಮೆ ತಿದ್ದಿಕೊಳ್ಳಲು ಮತ್ತೊಂದು ಅವಕಾಶ ನಿಮ್ಮ ಜೀವನವನ್ನು ಬದಲಾವಣೆ ಮಾಡುವಂತಹ ಹಾದಿಯಾಗ್ತದೆ. ಅಂತಹ ಅವಕಾಶವೇ 2024 ಕರ್ನಾಟಕ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್. ಬಹಳ ಜನ ಪ್ರಶ್ನೆ ಮಾಡಿದ್ರಿ, ಸರ್ ಯಾವಾಗ ಮುಂದಿನ ಟಿ ಇ ಟಿ ಆಗ್ತದೆ ಅಂತ. ಹೌದು, ಆದ್ಮೇಲೆ ಇವತ್ತು ನಾನು ನಿಮಗೆ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಮುಂದಿನ ಟಿ ಇ ಟಿ ಯಾವಾಗ ಅಂತ ಹೇಳಲಿಕ್ಕೆ ಬಂದೀನಿ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊರಿ, ಮುಂಬರುವ ಎಲ್ಲ ವಿಡಿಯೋಗಳಿಗೆ ಅಪ್ಡೇಟ್ ಆಗಿರಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇರೋದು 2021 ಅಧಿಸೂಚನೆ ಅಂತ. ಈ ಅಧಿಸೂಚನೆ ಒಳಗೆ ಪರೀಕ್ಷಾ ಅರ್ಹತಾ ಪರೀಕ್ಷೆಗೆ ಅಧಿಸೂಚನೆ ಹೊರಡಿಸಿದ್ದು 22/8/2021. ಇಲ್ಲಿಂದ ಮುಂದಿನ ಟಿ ಇ ಟಿ ಅಂದರೆ 2022 ಟಿ ಇ ಟಿ ನಡೆದಿರೋದು 6/11/2022 ಅಂತ. ಅಂದರೆ ಸುಮಾರು ಏನು ಒಂದು ವರ್ಷ ಬೇಕಾಯಿತು ಇಲ್ಲಿ ಅಂತ, ಈ ಎರಡು ನಡುವೆ. ಯಾಕಪ್ಪ ಅಂತ, ಇಲ್ಲಿ ಕೆಲವೊಂದಿಷ್ಟು ಚುನಾವಣೆ ಇರೋ ಕಾರಣದಿಂದ ಸೊ ಅರ್ಹತಾ ಪರೀಕ್ಷೆ ಲೇಟಾಗಿ ಆಯಿತು. ಇಲ್ಲಿ ಒಂದು ನೋಡ್ರಿ, ಇಲ್ಲಿ 11ನೇ ತಿಂಗಳಲ್ಲಿ ಆದರೆ ಇಲ್ಲಿ 9ನೇ ತಿಂಗಳಲ್ಲಿ ಆಗಿದೆ ಅಂತ. ಅಂದರೆ ಸರಿ ಸುಮಾರು 10 ತಿಂಗಳಲ್ಲಿ ಪರೀಕ್ಷೆಯನ್ನು ಮಾಡಲಾಗಿದೆ. ಇದು 2023 ಏನು 9ನೇ ತಿಂಗಳಲ್ಲಿ ಆದರೆ ಇನ್ನು 2024 ಯಾವ ತಿಂಗಳಲ್ಲಿ ಆಗ್ಬೋದು ಅನ್ನೋ ನಿಮ್ಮ ಪ್ರಶ್ನೆಗೆ, ನೆಕ್ಸ್ಟ್ ಟಿ ಇ ಟಿ ಮೇ ಆರ್ ಜೂನ್ನಲ್ಲಿ ಡೆಫಿನೆಟಾಗಿ ಆಗುವ ಸಂಭವ ಇದೆ, 100% ಆಗ್ತದೆ. ಬಿಕಾಸ್ ಯಾವುದೇ ಒಂದು ಟಿ ಇ ಟಿ 2021, 2022, 2023 ಒಂದು ಸರಾಸರಿ ಎವರೇಜನ್ನು ತೆಗೆದಾಗ ನಮಗೆ ಸಿಗುವಂತಹ ಸಮಯ ಎಷ್ಟಪ್ಪ ಅಂದರೆ 9 ತಿಂಗಳು ಅಂತ. ಈಗಾಗಲೇ 2023 ಟಿ ಇ ಟಿಯನ್ನು 9ನೇ ತಿಂಗಳಲ್ಲಿ ನಡೆಸಲಾಗಿದೆ. ಸೊ ಇನ್ನು 9 ತಿಂಗಳ ನಂತರ ಯಾವುದಪ್ಪ ಅಂದರೆ ಅದು ಜೂನ್ ಅಥವಾ ಮೇ ಜೂನ್ನಲ್ಲಿ ಬರ್ತದೆ. ಸೊ ಹೀಗಾಗಿ ಮೇ ಜೂನ್ನಲ್ಲಿ ಆಗುವಂಥ ಸಂಭವ ಇದೆ. ಅದಕ್ಕೋಸ್ಕರ ಎಲ್ಲ ವಿದ್ಯಾರ್ಥಿಗಳು, ಓಕೆ ಎಸ್ಪೆಷಲಿ ಎಲ್ಲ ಶಿಕ್ಷಕರು, ನೀವು ನಿಮ್ಮ ಅರ್ಹತಾ ಪರೀಕ್ಷೆಗೆ ತಯಾರಿ ಮಾಡಿಕೊಂಡು ಇರೋ ಅವಕಾಶವನ್ನು ಚೆನ್ನಾಗಿ ಉಪಯೋಗಿಸ್ಕೊಂಡು ಈ ಅವಕಾಶದಲ್ಲಿ ಉತ್ತಮವಾದಂಥ ಸ್ಕೋರನ್ನು ಮಾಡಿಕೊಂಡು ಜಿ ಪಿ ಎಸ್ ಟಿ ಆರ್ಗೆ ನೀವು ಡೆಫಿನೆಟ್ಲಿ ಸೆಲೆಕ್ಟ್ ಆಗ್ತೀರ ಅನ್ನುವಂಥ ಭರವಸೆಯಿಂದ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿರಿ. ಮುಂಬರುವ ಎಲ್ಲ ವಿಡಿಯೋಗಳು ಅಪ್ಡೇಟ್ ಆಗಿದೆ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ವಾಚಿಂಗ್. ಹ್ಯಾವ್ ಅ ಗುಡ್ ಡೇ. ಬಾಯ್.